ಆತ್ಮೀಯ ಎಲ್ಲ ಗುರುವೃಂದಕ್ಕೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋಗಳಲ್ಲಿ ವಿದ್ಯಾಗಮ ಕಾರ್ಯಕ್ರಮದ ಕುರಿತು ನಮೂನೆಗಳಾಗಿರಬಹುದು, ನಂತರ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು, ಮಾರ್ಗದ ಶಿಕ್ಷಕರ ಜವಾಬ್ದಾರಿಗಳು, ವಿವಿಧ ಕಲಿಕಾ ಕೋಣೆಗಳಲ್ಲಿ ಹೇಗೆ ಕಲಿಕಾ ಕಾರ್ಯಕ್ರಮ ನಡೀತದೆ, ಸುಧಾರಣೆಗಳ ಮೂಲಕ ನೋಡಿದ್ದಾಗಿದ್ದೇವೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ನಾವು ವಿದ್ಯಾಗಮ ಕಾರ್ಯಕ್ರಮದ ಸಂದರ್ಶನದ ಕುರಿತಾಗಿ ತಿಳಿದುಕೊಳ್ಳೋಣ. ವಿದ್ಯಾಗಮ ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ನೆರೆಹೊರೆ ಶಾಲೆಗಳು ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ನಡೀತಾ ಇವೆ. ಹಾಗಾದರೆ ನಮ್ಮ ಒಂದು ಕೇಂದ್ರಗಳಿಗೆ, ಕಲಿಕಾ ಕೋಣೆಗಳಿಗೆ ಸಂದರ್ಶನಾಧಿಕಾರಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಬ್ಲಾಕ್ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, ಉನ್ನತ ಹಂತದ ಅಧಿಕಾರಿಗಳು ಭೇಟಿ ನೀಡಿದಾಗ ಅವರು ಮಾಡುವ ಸಂದರ್ಶನ ನಮೂನೆ ಹೇಗಿರುತ್ತೆ. ಸೊ ಈ ಒಂದು ನಮೂನೆ ಆ ಒಂದು ಸಂದರ್ಶನ ಅಧಿಕಾರಿಗಳಿಗೂ ಒಂದು ಉದಾಹರಣೆಯ ನಮೂನೆಯಾಗಿರುತ್ತದೆ. ಜೊತೆಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸಂದರ್ಶನಾಧಿಕಾರಿಗಳು ಭೇಟಿ ನೀಡಿದಾಗ ಯಾವ ಅಂಶಗಳನ್ನು ಪರಿಗಣಿಸ್ತಾರೆ ಅನ್ನುವಂಥದ್ದು ತಿಳಿದುಕೊಳ್ಬೋದು. ಹಾಗಾಗಿ ಸೊ ಎಲ್ಲ ಅಂಶಗಳನ್ನು ತಾವು ತಮ್ಮ ಕೇಂದ್ರದಲ್ಲಿ ಸಿದ್ಧವಾಗಿಟ್ಟುಕೊಂಡಾಗ ಸಂದರ್ಶನಾಧಿಕಾರಿಗಳು ಬಂದಾಗ ಅವರಿಗೆ ಸುಲಭವಾಗಿ ನಾವು ಮಾಹಿತಿ ನೀಡಬಹುದು. ಹಾಗಾಗಿ ಎಲ್ಲ ಮಾರ್ಗದರ್ಶಿ ಶಿಕ್ಷಕರು, ನಂತರ ಮುಖ್ಯ ಗುರುಗಳು, ಸೊ ಅಧಿಕಾರಿ ವೃಂದದವರು ಈ ಒಂದು ನಮೂನೆಯನ್ನು ಹೇಗೆ ಬಳಸಬೇಕು, ಅದರಲ್ಲೂ ಅಂಶಗಳು ಯಾವುವು ಅಂತ ನೋಡೋಣ. ಸೊ ಈ ನಮೂನೆ ಕೇವಲ ಒಂದು ಉದಾಹರಣೆ ಮಾತ್ರ, ಇದರಲ್ಲಿರುವ ಒಳ್ಳೆಯ ಅಂಶಗಳನ್ನು ತಾವು ಬಳಸ್ಕೊಳ್ಬೋದು. ಇನ್ನಿತರ ಏನಾದರೂ ಬದಲಾವಣೆಗಳು ಮಾಡುವಾಗಿದ್ದು ಕೂಡ ಸೊ ನೀವು ನಿಮ್ಮ ನಮೂನೆಯಲ್ಲಿ ಬದಲಾವಣೆ ಮಾಡ್ಬೋದು. ಸೊ ಈ ನಮೂನೆಯ ಒಂದು ಕಾಪಿಯನ್ನು ನಾವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಬಳಸ್ಕೊಂಡು ತಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸರಿ, ಹಾಗಾದರೆ ಆ ನಮೂನೆಯಲ್ಲಿ ಏನಿರ್ತದೆ ಅನ್ನುವಂಥದ್ದು ನೋಡೋಣ. ದಯಮಾಡಿ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಶಿಕ್ಷಕರು, ಮಾರ್ಗದರ್ಶಿ ಶಿಕ್ಷಕರು ಮತ್ತು ಮುಖ್ಯ ಗುರುಗಳಿಗೆ ಶೇರ್ ಮಾಡಿ. ಇದು ಒಂದು ಸಂದರ್ಶನ ನಮೂನೆಯ ಒಂದು ಉದಾಹರಣೆ. ಬಹುಪಾಲು ಅಂಶಗಳು ಈ ಹೋಲಿಕೆಯಲ್ಲೇ ಇರ್ತವೆ. ಸೊ ಅದರ ಏನೇನಿರ್ತವೆ ಅನ್ನುವಂಥದ್ದು ನಾವು ನೋಡೋಣ. ಭೇಟಿ ನೀಡಿದ ಅಧಿಕಾರಿಯ ಹೆಸರು ಮತ್ತು ಪದನಾಮ, ನಂತರ ಶಾಲೆಯ ಹೆಸರಿದೆ, ಶಾಲೆಯ ಹೆಸರು ಮೇಲ್ಗಡೆ, ಶಾಲೆಯ ಹೆಸರು, ಯಾವ್ಯಾವ ಅಂಶಗಳಿರ್ತವೆ ಸಂದರ್ಶನ ಒಂದು ವಹಿಯಲ್ಲಿ ಅಂತ ನೋಡೋದಾದರೆ, ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಸಹಶಿಕ್ಷಕರ ಸಭೆ ನಡೆಸಲಾಗಿದೆಯೇ ಅಂತ ಇರ್ತದೆ. ಸೊ ಸಂಬಂಧಪಟ್ಟ ಹೌದು ಇಲ್ಲ ಅನ್ನುವಂಥ ಉತ್ತರಗಳನ್ನು ನಾವಿಲ್ಲಿ ಭರ್ತಿ ಮಾಡಬೇಕಾಗುತ್ತದೆ. ಹಾಗಾಗಿ ಮೊದಲನೇ ಒಂದು ಅಂಶ, ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಸಭೆ ನಡೆದಿದೆಯೇ ಅಂತಿದೆ. ನಂತರ ಮಕ್ಕಳು, ಪಾಲಕರು, SDMC ಅವರಿಗೆ ವಿದ್ಯಾಗಮದ ಮಾಹಿತಿ ನೀಡಲಾಗಿದೆಯೇ ಅಂತ ಇದೆ. ಸೊ ಅದರ ಒಂದು ಕುರಿತಾಗಿ ಹೌದು ಅಥವಾ ಇಲ್ಲ ಅನ್ನುವಂತಹ ಒಂದು ಅಂಶವನ್ನು ನಾವು ತುಂಬಬೇಕಾಗತ್ತೆ. ನಂತರ ಶಾಲೆಯ ಎಲ್ಲ ತರಗತಿಗಳ ಎಲ್ಲ ಮಕ್ಕಳ ದೂರವಾಣಿ ಸಂಖ್ಯೆಯನ್ನು ಪಡೆಯಲಾಗಿದೆಯೇ ಅಂತ ಇದೆ. ಸೊ ಅದಕ್ಕೆ ತರಗತಿ ಕೋಣೆ ವಿಧ 1, 2, 3ಕ್ಕೆ ಅನುಕೂಲವಾಗುವಂತೆ ಈ ಒಂದು ಮಾಹಿತಿ ಮುಖ್ಯ ಗುರುಗಳು ಸಂಗ್ರಹಿಸಲಾಗಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರ ಕೊಡಬೇಕಾಗುತ್ತೆ. ನಂತರ ಪ್ರತಿ ಮಗುವನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿ ಅವರ ಜನವಸತಿ ಮತ್ತು ಭೌಗೋಳಿಕ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಸೊ ನಮ್ಮ ವಿದ್ಯಾಗಮ ಕಾರ್ಯಕ್ರಮ ಇರುವುದೇ ಭೌಗೋಳಿಕ ಸನ್ನಿವೇಶದಲ್ಲಿರುವ ಕಾರಣಕ್ಕಾಗಿ ಆ ಭೌಗೋಳಿಕ ಸನ್ನಿವೇಶದಲ್ಲಿ ಆಧಾರದ ಮೇಲೆ ಮಕ್ಕಳನ್ನು ನಾವು ಆ ದೂರವಾಣಿ ಸಂಖ್ಯೆಯನ್ನು ಬಳಸಿಕೊಂಡು ಗುಂಪು ಮಾಡಿದ್ದಾರೆ ಅಂತ ಕೇಳ್ತಾರೆ. ಸೊ ಆ ಒಂದು ಮಾಹಿತಿ. ನಂತರ ಪ್ರತಿ ಮಗುವಿನ ಸಂಪರ್ಕ ಸಾಧನದ ಸರ್ವೆ ಮಾಡಲಾಗಿದೆ. ಈಗಾಗಲೇ ನಾವು SATS ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ವಿ. ಸೊ ಅದೇನು ಅಂತ ಕೇಳಿದರೆ ದೂರವಾಣಿ, ಮೊಬೈಲ್ ಫೋನ್, ಇಂಟರ್ನೆಟ್, TV ಮತ್ತು ರೇಡಿಯೋಗಳ ಮಾಹಿತಿ ಪಡೆದುಕೊಂಡಿದ್ದೇವೆ. ಸೊ ಅದರ ಮಾಹಿತಿ ಹೌದು ಅಥವಾ ಇಲ್ಲ ಅನ್ನುವಂಥ ಒಂದು ಉತ್ತರವನ್ನು ಕೊಡಬೇಕಾಗ್ತದೆ. ನಂತರ ಸಂಪರ್ಕ ಸಾಧನಗಳು ಅಥವಾ ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಕಾಲ್ಪನಿಕ ವಿಭಾಗಗಳನ್ನು, ಮಕ್ಕಳ ನೆರೆಹೊರೆ ಗುಂಪುಗಳನ್ನು ರಚಿಸಲಾಗಿದೆಯೇ? ಸಂದರ್ಶನಾಧಿಕಾರಿಗಳು ಇದನ್ನು ನೋಡ್ತಾರೆ, ಹೌದು ಅಥವಾ ಇಲ್ಲ ಅನ್ನುವಂಥ ಉತ್ತರ ಅವರು ಕೊಡ್ತಾರೆ. ನಂತರ ಪ್ರತಿ ಕಾಲ್ಪನಿಕ ವಿಭಾಗಕ್ಕೆ ಮಾರ್ಗದರ್ಶಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆಯೇ ಕಡ್ಡಾಯವಾಗಿ? ಸೊ ಕಾಲ್ಪನಿಕ ಕೋಣೆಗಳಿಗೆ ಮಾರ್ಗದರ್ಶಿ ಶಿಕ್ಷಕರು ನೇಮಕ ಆಗಿದೆ. ಸೊ ಅವರು ಸಂದರ್ಶನಾಧಿಕಾರಿಗಳು ಅದನ್ನು ನೋಡಿಕೊಂಡು ಅವರು ಹೌದು ಅಥವಾ ಇಲ್ಲ ಅನ್ನುವಂಥ ರೆಸ್ಪಾನ್ಸ್ ಕೊಡ್ತಾರೆ. ನೆಕ್ಸ್ಟ್, ನಿಗದಿತ ದಿನಾಂಕದಂದು ನೆರೆಹೊರೆ ಗುಂಪಿನ ಮಕ್ಕಳು, ಕಾಲ್ಪನಿಕ ತರಗತಿಗಳ ಮಕ್ಕಳನ್ನು ಪಾಲಕರೊಂದಿಗೆ ಸಾಮಾಜಿಕ ಅಂತರದೊಂದಿಗೆ ಶಾಲೆಗೆ ಕರೆಸಿ ಶಾಲೆಗೆ ಅವರಿಗೆ ಪಠ್ಯಪುಸ್ತಕ, ಸಮವಸ್ತ್ರ ನೀಡಲಾಗಿದೆಯೇ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ತಾವು ತಮ್ಮ ರಿಜಿಸ್ಟ್ರಲ್ಲಿ
ನಮೋದು ಮಾಡಿರುವಂಥ ದಿನಾಂಕವನ್ನು ಅವರು ತೋರಿಸಿದಾಗ ಸೊ ಅವರು ಹೌದೋ ಅಥವಾ ಇಲ್ಲ ಅನ್ನುವಂಥ ಉತ್ತರವನ್ನು ಸಂದರ್ಶನದಲ್ಲಿ ಬರೆಯಲಾಗ್ತದೆ. ಶಿಕ್ಷಕರು ಪಠ್ಯಕ್ರಮದ ಪ್ರಕಾರ ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಂಡಿದ್ದೀರಾ ಅಂತ ಕೇಳ್ತಾರೆ. ಹಾಗಾಗಿ ನಿಮಗೆ ಸಂಬಂಧಪಟ್ಟವಂಥ ಅಂಶ ಇದ್ದರೆ ಅದನ್ನು ತಾವು ನಿಮ್ಮ ಶಾಲೆಯಲ್ಲಿ ಮಾಡ್ಬೋದು, ಅಥವಾ ಇನ್ನೂ ಯಾರಾದರೂ ಸೇತು ಬಂಧ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಸೊ ಇದನ್ನು ಬದಲಾವಣೆ ಮಾಡಿಕೊಳ್ಬೋದು. ಪ್ರತಿ ತಿಂಗಳ ಮೊದಲ ವಾರದಲ್ಲಿ ನೆರೆಹೊರೆ ಗುಂಪುವಾರು ಮಕ್ಕಳನ್ನು ಶಾಲಿನ ಸಾಮಾಜಿಕ ಅಂತರದಲ್ಲಿ ಕರೆಸಿ ಒಂದು ತಿಂಗಳಿಗೆ ಪೂರ್ಣ ಪ್ರಮಾಣದ ಆಹಾರ ಧಾನ್ಯಗಳನ್ನು ನೀಡಿ ಮಕ್ಕಳ ಕಲಿಕಾ ಪ್ರಯತ್ನವನ್ನು ಚರ್ಚಿಸಲಾಗಿದೆ ಅನ್ನುವಂಥ ಒಂದು ಅಂಶ ಇದೆ. ಹಾಗಾಗಿ ನಾವು ದಾಸ್ತಾನನ್ನು ಮಕ್ಕಳಿಗೆ ವಿತರಣೆ ಮಾಡಿ ಅಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ವಿತರಣೆ ಮಾಡುವಂಥ ಒಂದು ಕೆಲಸ, ಹಾಗಾಗಿ ಪೂರ್ಣ ಪ್ರಮಾಣದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿರುವಂಥ ಅಂಶ ಕೂಡ ಸೊ ಅವರು ನೋಡ್ತಾರೆ. ನಂತರ ಕಾಲ್ಪನಿಕ ಕಲಿಕಾ ಕೊಠಡಿಗಳನ್ನು ರೂಪಿಸುವಾಗ ತರಗತಿವಾರು ಮಕ್ಕಳನ್ನು ಹಂಚಿಕೆ ಮಾಡದೆ ಅವರ ವಾಸಸ್ಥಳದ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ 1-5, 6-7 ಅಥವಾ 6-8, 8-10 ತರಗತಿಯ ಗುಂಪುಗಳನ್ನು ಮಾಡಲಾಗಿದೆ ಅನ್ನುವಂಥ ಅಂಶ ಕೂಡ ಅವರು ನೋಡ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯ. ಸೊ ನಾವು ತರಗತಿವಾರು ಅಲ್ಲದೆ ಭೌಗೋಳಿಕ ಸನ್ನಿವೇಶ ವಾರು ಆಧಾರವಾಗಿಟ್ಕೊಂಡು ಗುಂಪುಗಳನ್ನು ಮಾಡಬೇಕು. ಸಂದರ್ಶನಾಧಿಕಾರಿಗಳು ಹೋದಾಗ ಸೊ ಈ ಒಂದು ಮಾಹಿತಿಯನ್ನು ನೋಡ್ತಾರೆ. ಮುಂದುವರಿದು ಮಕ್ಕಳಿಗೆ ಅಭ್ಯಾಸದ ಹಾಳೆಗಳನ್ನು ನೀಡಲಾಗಿದೆಯೇ ಅಂತ ಪ್ರಶ್ನೆ ಇದೆ. ಸೊ ನಂತರ ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಹೌದು ಅಥವಾ ಇಲ್ಲ ಅನ್ನುವಂಥ ಒಂದು ರೆಸ್ಪಾಂಡ್ ಇರುತ್ತದೆ. ಹವ್ಯಾಸಗಳನ್ನು ಪ್ರೇರೇಪಿಸುತ್ತಿದ್ದಾರೆ, ಭಾಷಾ ಕೌಶಲ್ಯವನ್ನು ಬೆಳೆಸುತ್ತಿದ್ದಾರೆ, ವಿಜ್ಞಾನದ ಪ್ರಯೋಗಗಳನ್ನು ಮಾಡಿಸುತ್ತಿದ್ದಾರೆ, ಈ ಚಟುವಟಿಕೆಗಳನ್ನು ನಡೆಸಿದ ದಾಖಲೆಗಳು. ಸೊ ನಾವು ಅಭ್ಯಾಸದ ಹಾಳೆಗಳು, ಮಕ್ಕಳ ಕೃತಿ ಸಂಪುಟ, ನಂತರ ಅವುಗಳಿಗೆ ಸಂಬಂಧಪಟ್ಟಂಥ ಫೋಟೋ ವರದಿ, ಹಾಜರಾತಿ ವಹಿ ಇವುಗಳೆಲ್ಲವನ್ನೂ ಸಹಿತ ನೋಡುವ ಸಾಧ್ಯತೆ ಇದೆ. ಸೊ ಮಾರ್ಗದರ್ಶಿ ಶಿಕ್ಷಕರು ಎಲ್ಲ ಮಾಹಿತಿಗಳನ್ನು ತಾವು ಸಿದ್ಧವಾಗಿಟ್ಕೊಳ್ಬೇಕು. ನೆರೆಹೊರೆ ಗುಂಪುವಾರು ಮಕ್ಕಳನ್ನು ವಾರಕ್ಕೆ ಕನಿಷ್ಠ ಒಂದು ಬಾರಿಯಾದರೂ ಭೇಟಿ ನೀಡಿ ಮಕ್ಕಳ ಪ್ರಗತಿಯನ್ನು ಚರ್ಚಿಸುತ್ತಿದ್ದಾರೆ ಎನ್ನುವಂಥ ಅಂಶ ಇದೆ. ಸೊ ಅದನ್ನು ಕೂಡ ಅವ್ರು ನೋಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಮಾತ್ರ ರೆಡಿಯಾಗಿಟ್ಕೊಳ್ಬೇಕು. ದಿನ ವಾರದ ವೇಳಾಪಟ್ಟಿಯನ್ನು ಮಕ್ಕಳಿಗೆ ನೀಡಲಾಗಿದೆಯೇ? ಸೊ ಈ ಒಂದು ಪ್ರಶ್ನೆ ಇದೆ. ನಂತರ ಅಭ್ಯಾಸದ ಹಾಳೆಗಳನ್ನು ಮೌಲ್ಯಮಾಪನ ಮಾಡುತ್ತಿದ್ದಾರೆಯೇ? ನಂತರ ಸಮುದಾಯದ ಸಹಭಾಗಿತ್ವವನ್ನು ಪಡೆಯುತ್ತಿದ್ದಾರೆ? ಇಂತಹ ಹಲವು ಅಂಶಗಳನ್ನು ಕೇಳಲಾಗ್ತದೆ. ಸಂದರ್ಶನಾಧಿಕಾರಿಗಳು ಬಂದಾಗ ಈ ಎಲ್ಲ ದಾಖಲೆಗಳನ್ನ ಮಾತ್ರ ರೆಡಿಯಾಗಿರಬೇಕು. ಮುಂದುವರಿದು 6-10 ತರಗತಿ ಮಕ್ಕಳಿಗೆ ವಿಷಯ ಶಿಕ್ಷಕರ ಸಹಾಯದಿಂದ ಮಾರ್ಗದರ್ಶಿ ಶಿಕ್ಷಕರೇ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಉದಾಹರಣೆಗೆ 1-5 ತರಗತಿಯ ಮಕ್ಕಳಲ್ಲಿ ನಾವು ಎಲ್ಲ ವಿಷಯಗಳನ್ನು ಮಾರ್ಗದರ್ಶಿ ಶಿಕ್ಷಕರೇ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಆದರೆ 6-10 ತರಗತಿಗೆ ಬಂದಾಗ ಅಲ್ಲಿ ವಿಷಯವಾರು ಚಟುವಟಿಕೆಗಳಿದ್ದಾಗ ಅಲ್ಲಿ ವಿಷಯವಾರು ಚಟುವಟಿಕೆಗಳು ವಿಷಯವಾರು ಶಿಕ್ಷಕರು ಮಾಡ್ತಿದ್ದಾರಾ ಅಥವಾ ಅವರನ್ನು ಸಂಪರ್ಕಿಸಿ ಮಾರ್ಗದರ್ಶಿ ಶಿಕ್ಷಕರೇ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅದು ಕೂಡ ಇಲ್ಲಿ ಸಂದರ್ಶನ ವರದಿಯಲ್ಲಿ ಇರ್ತದೆ. ನಂತರ ಸೊ ಬಹಳ ಮುಖ್ಯವಾಗಿರುವಂಥದ್ದು FA-1 ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಅನುಕೂಲವಾಗುವಂಥ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಈ ನಿರ್ವಹಿಸಿದಂಥ ಚಟುವಟಿಕೆಗಳ ಫಲಿತಾಂಶವನ್ನು ಕೂಡ ನಾವು SATS ದಾಖಲಿಸಬೇಕು. ಸೊ ನಮಗೆಲ್ಲ ಗೊತ್ತಿದೆ SATS ಮಕ್ಕಳ ಪ್ರಗತಿ ದಾಖಲಿಸಬೇಕು. ಸೊ ಈ ಒಂದು ಪ್ರಗತಿಯ ದಾಖಲೆಯನ್ನು ಕೂಡ ಅವರು ವೀಕ್ಷಣೆ ಮಾಡಬಹುದು. ಮಕ್ಕಳ ಚಟುವಟಿಕೆಗಳ ದಾಖಲೆಯನ್ನು ಕೃತಿ ಸಂಪುಟಗಳಲ್ಲಿ ಸಂರಕ್ಷಿಸಲಾಗಿದೆಯೇ? ಮಕ್ಕಳು ಮಾಡುವ ಪ್ರತಿಯೊಂದು ಚಟುವಟಿಕೆಗಳು ಅಭ್ಯಾಸದ ಹಾಳೆಗಳನ್ನು ಕೃತಿ ಸಂಪುಟದಲ್ಲಿ ಜೋಡಿಸಲಾಗಿದೆ ಅನ್ನುವಂಥ ಒಂದು ಅಂಶ ಕೂಡ ಸಂದರ್ಶನ ವರದಿಯಲ್ಲಿ ಇರ್ತದೆ. ನಂತರ ವಲಸೆ ಮಕ್ಕಳನ್ನು ಮುಖ್ಯ ಶಿಕ್ಷಕರು ದಾಖಲಾತಿ ಮಾಡಿಕೊಂಡಿದ್ದಾರೆಯೇ? ಸಾಮಾನ್ಯ ದಾಖಲಾತಿ, TC ಪಡೆದುಕೊಂಡ ದಾಖಲಾತಿ, ವಲಸೆಯಿಂದ ಬಂದಂಥ ಮಕ್ಕಳ ದಾಖಲಾತಿ ಮಾಡಿಕೊಂಡಿದ್ದಾರಲ್ಲ ಅನ್ನುವಂಥ ಅಂಶ ಸಂದರ್ಶನದಲ್ಲಿ ಕೇಳಬಹುದು. ನಂತರ ವಲಸೆ ಹೋದ ಮಕ್ಕಳ ಮಾಹಿತಿ ಕೂಡ ಸಂದರ್ಶನ ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಸೊ ಅದರ ಒಂದು ಮಾಹಿತಿ ಕೂಡ ಇರಬೇಕು. ನಂತರ CWSN ಮಕ್ಕಳ ಮಾಹಿತಿ ಪಡೆದು ಪ್ರತ್ಯೇಕ ಪಟ್ಟಿ ಪಡೆದು ಸೊ ಅವರಿಗೆ ಕಲಿಕಾ ಕೊಠಡಿಯಲ್ಲಿ ಕೂಡ ಇತರೆ ಮಕ್ಕಳೊಂದಿಗೆ ಕಲಿಯಲು ಅವಕಾಶ ನೀಡಲಾಗಿದೆಯೇ ಅನ್ನುವಂಥದ್ದು. ಸೊ ಅವ್ರಿಗೆ ಕೂಡ ಈ ಒಂದು ನಮ್ಮ ಸಾಮಾನ್ಯ ಮಕ್ಕಳೊಂದಿಗೆ ಕಲಿಕೆಯಲ್ಲಿ ತೊಡಗಿಸುವಂಥ ಒಂದು ಅಂಶ ಕೂಡ ಇದೆ. ಸೊ ಇದನ್ನು ಕೂಡ ಸಂದರ್ಶನ ವರದಿಯಲ್ಲಿ ಕೇಳುವ ಸಾಧ್ಯತೆಗಳಿರ್ತದೆ. ಮುಖ್ಯ ಶಿಕ್ಷಕರು ಸಹಶಿಕ್ಷಕರ ಸಮನ್ವಯ ಸಭೆ ನಡೆಸಿ ಅವರ ಕುಂದುಕೊರತೆಗಳನ್ನು ನಿವಾರಿಸಿ ಪ್ರೇರೇಪಿಸಿದ್ದಾರೆಯೇ?
ಸೊ ಸಹಶಿಕ್ಷಕರೊಂದಿಗೆ ಸಭೆ ಮಾಡಿ ಅವರು ತಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ, ಅದಕ್ಕೆ ಸ್ಪಂದಿಸಿದ್ದಾರೆ ಅನ್ನುವಂಥ ಅಂಶ ಕೂಡ ಸಂದರ್ಶನ ವರದಿಯಲ್ಲಿ ಇರ್ತದೆ. ನೆಕ್ಸ್ಟ್, ವಿದ್ಯಾಗಮ ಪ್ರಗತಿ ವರದಿಯನ್ನು ಮೇಲಾಧಿಕಾರಿಗಳಿಗೆ ನೀಡಲಾಗಿದೆಯೇ? ಸೊ ಮತ್ತೇನಾದರೂ ನಿಮ್ಮ ಶಾಲೆಯಲ್ಲಿ ಅಥವಾ ಕೇಂದ್ರದಲ್ಲಿ ಇರುವ ನಾವೀನ್ಯತೆ, ಏನಾದರೂ ಹೊಸದಾಗಿ ಚಟುವಟಿಕೆಗಳಿದ್ದರೆ ಚಟುವಟಿಕೆಗಳು ಸಹಿತ ಅವರು ಮೆನ್ಷನ್ ಮಾಡಬಹುದು. ಸೊ ಇನ್ನಿತರ ಯಾವುದಾದ್ರು ಅಂಶಗಳನ್ನು ಬಿಟ್ಟು ಹೋದಲ್ಲಿ ಸೊ ನೀವು ಇದಕ್ಕೆ ಸೇರಿಸ್ಬೋದು. ಸೊ ಈ ಥರ ಒಂದು ಉದಾಹರಣೆಗೆ ಈ ಥರ ಸಂದರ್ಶನ ವರದಿ ಇರ್ತದೆ. ಸೊ ಇಲ್ಲಿ ಸಂದರ್ಶನ ಅಧಿಕಾರಿಗಳು ಇದರಲ್ಲಿ ಯಾವುದಾದ್ರೂ ಬದಲಾವಣೆಗಳು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬಹುದು, ತಮಗೆ ಇನ್ನೂ ಯಾವಾದರೂ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡಬಹುದು. ಸೊ ಇದು ಒಂದು ಉದಾಹರಣೆ ಮಾತ್ರ. ಈ ಒಂದು ಅಂಶಗಳು ನಾವು ನಮ್ಮ ಶಾಲೆಯಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಮತ್ತು ಮುಖ್ಯಗುರುಗಳು ತಮಗೆ ಸಂಬಂಧಪಟ್ಟಂಥ ಈ ಮಾಹಿತಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಇಟ್ಟಾಗ ವಿದ್ಯಾಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ, ಸೊ ಈ ಒಂದು ಫಾರ್ಮ್ಯಾಟ್ನ ಲಿಂಕನ್ನು ನಾನು ನನ್ನ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ತಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ತಮಗೇನಾದರೂ ಬದಲಾವಣೆಗಳು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು. ಸರಿ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಎಲ್ಲ ಶಿಕ್ಷಕ ಬಾಂಧವರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.